ಈಗ ಕರೋನಾ ಬಂದಾಗಿಂದ ಲಾಕ್ ಡೌನ್ ಮಾಡ್ತಾರ ಏನ್ ಕತೆ ಈ ರೀತಿಯ ಚರ್ಚೆಗಳ ಮಧ್ಯ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಸ್ಕೂಲ್ ಮಕ್ಕಳಿಗೆ ನಮ್ಮ ಕತೆ ಏನು ಸ್ಕೂಲ್ ಕಾಲೇಜನ್ನ ಮತ್ತೆ ಏನಾದರೂ ಕ್ಲೋಸ್ ಮಾಡ್ತಾರ ಅಂತ ಎಕ್ಸಾಮ್ ಕೂಡ ಈಗಾಗಲೇ ಟೆಂತ್ ಅವರಿಗೆ ಅನೌನ್ಸ್ ಆಗಿದೆ ಈಗ ಕರೋನಾ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳ ಕತೆ ಏನು ಅನ್ನೋದು ವ್ಯಾಪಕ ಚರ್ಚೆ ಕೂಡ ಆಗ್ತಾ ಇದೆ ಎರಡು ದಿನಗಳ ಹಿಂದಿಯಷ್ಟೇ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸದ್ಯಕ್ಕೆ ಈ ಸ್ಕೂಲ್ ಮತ್ತೆ ಕಾಲೇಜ್ ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಕರೋನಾ ಜೊತೆ ಬದುಕೋದನ್ನ ಕಲಿಬೇಕು ಕರೋನಾ ಹಬ್ಬದಂತೆ ನಾವೆಲ್ಲ ಮತ್ತಷ್ಟು ಮಗದಷ್ಟು ಎಚ್ಚರಿಕೆಯಿಂದ ಹೇಳಿಕೆ ಕೊಟ್ಟಿದ್ರು ಮಾರ್ಚ್ ನಲ್ಲಿ ಕರೋನಾ ದುಪ್ಪಟ್ಟಾಗ್ತಾ ಇರೋ ಕಾರಣ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗಂಭೀರ ಚರ್ಚೆ ಆಗ್ತಾ ಇದೆ ಇವಾಗ ಸಿಎಂ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಕೋವಿಡ್ ಟೆಕ್ನಿಕಲ್ ಕಮಿಟಿ ಕೂಡ ಶಾಲಾ ಕಾಲೇಜ್ಗೆ ಬಂದ್ ಮಾಡುವ ಸಲಹೆ ಕೊಟ್ಟಿದೆ ಆ ಬಗ್ಗೆ ಏನ್ ಮಾಡ್ಬೋದು ನೋಡ್ತಾ ಹೋಗೋಣ ಬನ್ನಿ ಹಾಗಾದ್ರೆ ಏನ್ ಸಲಹೆ ಕೊಟ್ಟಿದ್ದಾರೆ ಕರೋನಾ ಎರಡನೇ ಅಲೆ ಶಾಲಾ ಕಾಲೇಜ್ ಎರಡು ವಾರ ಬಂದ್ಗೆ ಸಲಹೆಯನ್ನ ತಜ್ಞರು ಕೊಟ್ಟಂತೆ ಕಾಣಿಸ್ತಾ ಇದೆ ಮೊದ್ಲಿಗಂದ್ರು ಒಂದ್ಸಲ ಯೋಚನೆ ಮಾಡಿ ಮರು ಯೋಚನೆ ಮಾಡಿ ಶಾಲಾ ಕಾಲೇಜ್ ಇಂದು ಯಾಕೋ ಸರಿ ಇಲ್ಲ ಸ್ಥಿತಿ ಕರೋನಾದು ಜಾಸ್ತಿ ಆಗ್ತಾ ಇರೋದ್ರಿಂದ ಅಂತ ಸೊ ಈಗ ಎರಡು ವಾರ ಬಂದ್ಗೆ ಸಲಹೆ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಗೆ ಅಧಿಕೃತವಾಗಿ ಕೈ ಸೇರಿಲ್ಲ ತಜ್ಞರ ಸಲಹೆ ತಜ್ಞರೇನೋ ಸಲಹೆ ಈ ರೀತಿಯ ಕೊಟ್ಟಿದ್ದಾರೆ ಬಟ್ ಅದು ಅಧಿಕೃತವಾಗಿ ಶಿಕ್ಷಣ ಇಲಾಖೆಗೆ ಸೇರ್ಬೇಕಲ್ವಾ ಸೊ ಅದಿನ್ನೂ ಸೇರಿಲ್ಲ ತಜ್ಞರ ಸಲಹೆ ಸ್ಕೂಲನ್ನ ಬಂದ್ ಮಾಡಿ ಎರಡು ವಾರಗಳ ಕಾಲ ಅನ್ನುವಂತಹ ಸಲಹೆ ಸೇರಿಲ್ಲ ಅನ್ನೋದು ಸಲಹೆ ಕೊಟ್ಟಿದ್ರೂ ಸರ್ಕಾರ ವರ್ಗ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡುವಂತಿಲ್ಲ ಅದು ನಿಜ ಅಂತಿಮವಾಗಿ ಸರ್ಕಾರದ ಕಣ್ಣೆಯಿಂದ ಏನು ಬರುತ್ತೆ ಅದೇ ರೂಲ್ಸ್ ಆಗುತ್ತೆ ಹಾಗಾಗಿ ಈಗ ಇದು ಶಿಕ್ಷಣ ಇಲಾಖೆಗೆ ತಲುಪಬೇಕು ಆ ಶಿಕ್ಷಣ ಇಲಾಖೆಯಿಂದ ಸರ್ಕಾರ ಘೋಷಣೆಯನ್ನ ಮಾಡಬೇಕಾಗತ್ತೆ ಹೌದು ಇನ್ನೊಂದೆರಡು ವಾರ ಸ್ಕೂಲ್ ತೆರೆಯೋದು ಬೇಡ ಅಂತ ಸೊ ಅನಂತರ ಯೋಚನೆ ಹೀಗಾಗಿ ಸದ್ಯ ಶಾಲಾ ಕಾಲೇಜು ಕ್ಲೋಸ್ ಮಾಡೋ ಬಗ್ಗೆ ಯಾವುದೇ ತೀರ್ಮಾನವನ್ನ ಶಿಕ್ಷಣ ಇಲಾಖೆ ನಿರ್ಧರಿಸಿಲ್ಲ ಒಂದು ಕಡೆ ಅವ್ರ ಕಡೆ ಮಾಹಿತಿ ಹೋಗಿಲ್ಲ ಮಗದೊಂದು ಕಡೆ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗುತ್ತೆ ಚರ್ಚೆ ಮಾಡಬೇಕಾಗುತ್ತೆ ಹಾಗಾಗಿ ಸಿಎಂ ಅವರು ಏನ್ ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಶಾಲೆ ಮತ್ತು ಕಾಲೇಜಿನ ಭವಿಷ್ಯ ಅನ್ನೋದು ನಿರ್ಧಾರ ಆಗುತ್ತೆ ಸೊ ಇವತ್ತೇನಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಕ್ಯಾಬಿನೆಟ್ ನಲ್ಲಿ ಗೊತ್ತಿಲ್ಲ ಸದ್ಯ ಆರರಿಂದ ಹನ್ನೆರಡನೇ ತರಗತಿಗಳು ಸಮಸ್ಯೆ ಇಲ್ಲದೆ ನಡೀತಾ ಇದೆ ಉಳಿದಂತವರಿಗೆ ಅದೇ ಆನ್ಲೈನ್ ಕ್ಲಾಸಸ್ ವಿದ್ಯಾಗಮಿತವ್ ನಡೀತಾ ಇದೆ ಬಟ್ ಈಗ ಆರರಿಂದ ಹನ್ನೆರಡನೇ ಕ್ಲಾಸ್ ಏನಿದೆ ಅವ್ನು ಮತ್ತೇನಾದ್ರೂ ಮುಚ್ಚತಾರ ಪರೀಕ್ಷೆಗಳು ಹತ್ರ ಇರೋದ್ರಿಂದ ಶಾಲಾ ಕಾಲೇಜ್ ಕ್ಲೋಸ್ ಮಾಡಿದ್ರೆ ಕಷ್ಟ ಆಗುತ್ತೆ ಈಗ ಆಲ್ರೆಡಿ ಪರೀಕ್ಷೆ ಹತ್ರ ಒಂದ್ ಕಡೆ ಮಗದೊಂದು ಕಡೆ ಅನೌನ್ಸ್ ಕೂಡ ಅನೌನ್ಸ್ಗಳಾಗ್ಬಿಟ್ಟಿದೆ ಡೇಟ್ ಹಾಗಾಗಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಸಿಎಂ ಒಂದ್ ವೇಳೆ ಒಪ್ಪಿದ್ರೆ ಮಾತ್ರ ಎರಡು ವಾರ ಶಾಲಾ ಕಾಲೇಜ್ ಕ್ಲೋಸ್ ಹೌದು ಸಿಎಂ ಅವ್ರು ಒಪ್ಲೇಬೇಕು ಅವ್ರ ಕಡೆಯಿಂದನೇ ಫೈನಲ್ ಆಗಿ ಒಂದು ಉತ್ತರ ಬರಬೇಕಾಗುತ್ತೆ ಕ್ಲೋಸ್ ಮಾಡೋದೇ ಏನ್ ಕತೆ ಅಂತ ಇಲ್ಲ ಅಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮಗಳೊಂದಿಗೆ ಎಂದಿನಂತೆ ತರಗತಿ ನಡೆಸೋದು ಈಗಾಗಲೇ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ಇನ್ನೊಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಕಾಣುತ್ತೆ